ಸರ್ ಗುಡ್ ಮಾರ್ನಿಂಗ್. ಅರ್ಜೆಂಟ್ ಆಗಿ ಬರಬೇಕು ಅಂತ ಹೇಳಿದ್ರಂತೆ. ಹೌದು, ನಿಮ್ಗೊಂದು ಬ್ಯಾಡ್ ನ್ಯೂಸ್ ಇದೆ. ನನಗೆ ಬ್ಯಾಡ್ ನ್ಯೂಸ್? ನೀನು ನಿರಂತರವಾಗಿ ಎಷ್ಟೋ ವರ್ಷಗಳಿಂದ ಫೇಲ್ ಆಗ್ತಿರೋದ್ರಿಂದ, ನಿನ್ನ ಮೇಲೆ ಸಿಕ್ಕಾಬಿಟ್ಟೆ ಕಂಪ್ಲೇಂಟ್ಗಳು ಬಂದಿರೋದ್ರಿಂದ ನಿನ್ನ ಕಾಲೇಜಿನಿಂದ ಡಿಬಾರ್ ಮಾಡಬೇಕು ಅಂತ ಬೋರ್ಡು ಡಿಸೈಡ್ ಮಾಡಿದೆ. ಡಿಬಾರ್? ಯು ಮೀನ್ ಐ ಮಸ್ಟ್ ಗೋ ಔಟ್ ಆಫ್ ದಿ ಕಾಲೇಜ್? ಎಸ್. ಥ್ಯಾಂಕ್ ಯು ವೆರಿ ಮಚ್ ಸರ್. ನನ್ನ ಬಾಳಿನ ದೊಡ್ಡ ಆತಂಕನ ಡಿಬಾರ್ ಅನ್ನೋ ಒಂದು ಪದದಿಂದ ನೀವು ನಿವಾರಣೆ ಮಾಡಿಬಿಟ್ರಿ ಸರ್. ನಿಮ್ಮ ಉಪಕಾರನ ಸತ್ರು ಮರೆಯಲ್ಲ, ಸಮಾಧಿಯಲ್ಲಿ ಮಲಗಿದ್ರು ಸ್ಮರಿಸ್ಕೊಳ್ತಾ ಇರ್ತೀನಿ. ಹೋಗ್ತೀನಿ ಸರ್. ಫ್ರೆಂಡ್ಸ್, ನಮ್ಮನ್ನೆಲ್ಲ ಬಿಟ್ಟು ಹೋಗಿಂತ ಮುಂಚೆ ಮುದ್ದಾಗಿ ಎರಡು ಮಾತಾಡಿ ಅಂತ ಶ್ರೀಮಾನ್ ಮುದ್ದುಕೃಷ್ಣ ಅವ್ರನ್ನ ಕೇಳ್ಕೊತಾ ಇದ್ದೀನಿ. ಪ್ರಜೆಗಳೇ, ಓದು ಓದು ಅಂತ ಹೇಳಿ ಹಿಂಸೆ ಕೊಡ್ತಾ ಇದ್ದ ನಮ್ಮ ಮಾವ ಸತ್ತು ಮಣ್ಣಲ್ಲಿ ಮಣ್ಣಾಗಿ ಹೋದ. ಓದಿಸ್ತೀನಿ ಅಂತ ಹೇಳಿದ ಈ ಕಾಲೇಜು ನನ್ನನ್ನ ಫುಟ್ಬಾಲ್ ತರ ಒದ್ದು ಗೆಟೌಟ್ ಅನ್ಬಿಡ್ತು. ನನಗೇನ್ ನಷ್ಟ ಇಲ್ಲ, ಈ ತಕ್ಷಣ ನಾನು ಪಾಲಿಟಿಕ್ಸ್ಗೆ ಧುಮುಕ್ತೀನಿ. ಅಲ್ಲಿ ಕೆಲಸ ಕಮ್ಮಿ, ಲಾಭ ಜಾಸ್ತಿ. ನೋಡಿ, ಈ ಪಾಲಿಟಿಕ್ಸ್ ನಲ್ಲಿ ಸೋಲು ಅನ್ನೋದೇ ಇಲ್ಲ. ಈ ಪಾರ್ಟಿ ಬಿಟ್ರೆ ಆ ಪಾರ್ಟಿ, ಆ ಪಾರ್ಟಿ ಬಿಟ್ರೆ ಈ ಪಾರ್ಟಿ, ಯಾವ ಪಾರ್ಟಿನೂ ಸೇರಿಸದೆ ಹೋದ್ರೆ ನನ್ನದೇ ಆದ ಒಂದು ಸ್ವಂತ ಪಾರ್ಟಿ, ಜನರ ಆಶೀರ್ವಾದ ಒಂದಿದ್ರೆ ಸಾಕು. ಈ ಕಾಲೇಜಿಂದ ಅಂದ್ರೆ ಮೆಡಿಕಲ್ ಕಾಲೇಜಿಂದ ಡಿಬಾರ್ ಆಗಿದ್ರೂ ಪರವಾಗಿಲ್ಲ, ಹೆಲ್ತ್ ಅನ್ನೋದಕ್ಕೆ ಸ್ಪೆಲ್ಲಿಂಗ್ ಗೊತ್ತಿಲ್ದಿದ್ರು ಪರವಾಗಿಲ್ಲ, ನಾನು ಹೆಲ್ತ್ ಮಿನಿಸ್ಟರ್ ಆಗ್ತೀನಿ. ಆರೋಗ್ಯ ಮಂತ್ರಿಗಳಿಗೆ, ಮಂತ್ರಿ ಮುದ್ದು ಕೃಷ್ಣ ಅವರಿಗೆ, ಆರೋಗ್ಯ ಮಂತ್ರಿ ಅವರಿಗೆ, ಮಂತ್ರಿ ಮುದ್ದು ಕೃಷ್ಣ ಅವರಿಗೆ. ಮಾನ್ಯ ಮಂತ್ರಿಗಳೇ, ಒಂದು ಕಾಲದಲ್ಲಿ ನೀವು ನಮ್ಮ ಕಾಲೇಜಿನ ವಿದ್ಯಾರ್ಥಿ ಆಗಿದ್ರಿ ಅಂತ ಹೇಳ್ಕೊಳ್ಳೋದಿಕ್ಕೆ ನಾನು ಎಷ್ಟೋ ಹೆಮ್ಮೆ ಪಡ್ತೀನಿ. ನೀವು ಈ ರೀತಿ ದೊಡ್ಡ ಪದವಿಗೆ ಬರ್ತೀರಾ ಅನ್ನೋ ಸೂಚನೆ ಆಗಲೇ ನಮಗೆ ಕಾಣ್ತಾ ಇತ್ತು. ಇವತ್ತಿನ ದಿನ ಆರೋಗ್ಯ ಮಂತ್ರಿಗಳಾಗಿರ್ತಕ್ಕಂತಹ ತಾವು ಅವತ್ತು ಕಾಲೇಜಿನಲ್ಲಿ ತರಗತಿಗೆ ಮೊದಲನೆಯವರಾಗಿ ಬ್ರೈಟ್ ಅಂಡ್ ಇಂಟೆಲಿಜೆಂಟ್ ಅನ್ನಿಸ್ಕೊಂಡಿದ್ರಿ. ಈ ದಿನ ತಮಗೆ ಗೌರವ ಡಾಕ್ಟರೇಟ್ ಕೊಟ್ಟು ನಮ್ಮ ಗೌರವವನ್ನು ನಾವೇ ಹೆಚ್ಚಿಸ್ಕೊಳ್ತಾ ಇದ್ದೀವಿ. ಡಾಕ್ಟರ್ ಮುದ್ದುಕೃಷ್ಣ ಅವರು ಒಂದೆರಡು ಮಾತುಗಳನ್ನು ಹೇಳಬೇಕು ಅಂತ ತಮ್ಮೆಲ್ಲರ ಪರವಾಗಿ ಕೇಳ್ಕೊಳ್ತಾ ಇದ್ದೀನಿ. ನನ್ನ ಬಂಧುಗಳೇ, ಯಾವ ಮುದ್ದುಕೃಷ್ಣನಿಗೆ ಇವರು 100 ಅಂಕಕ್ಕೆ 3 0 ಅಂಕಗಳನ್ನು ಕೊಟ್ಟು ಕಾಲೇಜಿನಿಂದ ಹೊರಗೆ ಹಾಕಿದ್ರು, ಆ ವಿದ್ಯಾರ್ಥಿನೇ ನಾನು. ಸರಿ ಸರ್, ಕೇಳಿದ್ರ ಕೇಳಿದ್ರ, ನಮ್ಮ ದೇಶದಿಂದ ಆಂಗ್ಲರು ತೊಲಗಿದರು, ಆಂಗ್ಲ ಭಾಷೆಯ ಮೇಲಿನ ವ್ಯಾಮೋಹ ಇನ್ನೂ ತೊಲಗಿಲ್ಲ. ಇವರು ನನ್ನನ್ನ ಕ್ಷಮಿಸಿ ಮಂತ್ರಿವರ್ಯರೇ ಅಂತ ಕೇಳ್ಬೋದಾಗಿತ್ತು, ಅದು ಬಿಟ್ಟು ಸಾರಿ ಸರ್ ಅಂತ ಆಂಗ್ಲ ಭಾಷೆಯಲ್ಲೇ ಕೇಳಿದ್ರು. ನೋಡಿ, ಇನ್ನು ಮುಂದೆ ಬೇರೆ 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 ಸ್ಥಳಗಳಲ್ಲಿ ಆಂಗ್ಲ ಭಾಷೆಯನ್ನ ನೀವು ಉಪಯೋಗಿಸಿದ್ರೆ ನಿಮ್ಮನ್ನು ವಿಚಾರಿಸೋಕ್ಕೋಸ್ಕರನೇ ಒಂದು ವಿಚಾರಣಾ ಆಯೋಗವನ್ನೇ ನೇಮಿಸಬೇಕಾಗತ್ತೆ. ಬಿ ಕೇರ್ಫುಲ್. ಬಾ, ವಾಪಸ್ ಬಾ, ನಿನ್ನ ಕಲ್ಪನಾಲೋಕದಿಂದ ವಾಪಸ್ ಬಾರೋ.